ಅಧಿಕಾರಿಗಳು ಐದು ವರ್ಷ ಹೆಂಗೆ ದಿನ ದೂಡಿದ್ದಾರೆ ಅಂದ್ರೆ ದಿನಕ್ಕೊಂದು ನೆಪ ಹೇಳಿ ಅವರನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಈ ಕಡೆ ಮಗಾನೂ ಇಲ್ಲ ಆ ಕಡೆ ಪರಿಹಾರನೂ ಇಲ್ಲದೆ ಈ ಕುಟುಂಬ ಪರದಾಡ್ತಾ ಇದೆ ಕುಟುಂಬದ ಆಧಾರವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ತಾಯಿ ಪಾಪ ಮರುಸ್ತಾ ಇದ್ದಾರೆ ಈ ಬಡ ಕುಟುಂಬದ ಬವಣಿಗೆ ಬಿಬಿಎಂಪಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಐದು ವರ್ಷ ಆಗಿದೆ ಈ ಘಟನೆ ಏನು ಅಂದ್ರೆ ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ನಡೆದಿತ್ತು ಗೊಬ್ಬರ ಉತ್ಪಾದನಾ ಯಂತ್ರಕ್ಕೆ ಸಿಲುಕಿ ಬಾಲಕ ಸಾವನ್ನಪ್ಪಿದ ಕರ್ನಾಟಕ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮದ ಕಾರ್ಖಾನೆ ಅದು ಕುಟುಂಬಕ್ಕೆ ಆಧಾರವಾಗಬೇಕಾಗಿದ್ದಂತ ರವಿ ಸಾವಿಗೆ ಮಮ್ಮಲ ಮರುಕ್ತಾ ಇದ್ದಾರೆ ತಾಯಿ ವರಲಕ್ಷ್ಮಿ ಹಾಗೇನೇ ಅಜ್ಜಿ ಮುನಿರತ್ನಮ್ಮ ಈ ಕಡೆ ಮನೆ ಮಗನನ್ನು ಕಳ್ಕೊಂಡಿದ್ದಾರೆ ಆ ಕಡೆ ಪರಿಹಾರ ಕೊಡಬೇಕಾಗಿತ್ತು ಬಿಬಿಎಂಪಿ ಪರಿಹಾರಕ್ಕೋಸ್ಕರ 5 ವರ್ಷಗಳಿಂದ ಕಚೇರಿಯಿಂದ ಕಚೇರಿ ಗಲೀತಾ ಇದ್ದಾರೆ ಅಧಿಕಾರಿಗಳು ಮೀಟ್ ಮಾಡ್ತಾ ಇದ್ದಾರೆ ಆದ್ರೆ ದಿನಕ್ಕೊಂದು ನೆಪ ಹೇಳಿ ಅಧಿಕಾರಿಗಳು ವಾಪಸ್ ಕಳಿಸ್ತಾ ಇದ್ದಾರೆ ನನ್ನ ಮಗನಿಗೆ ನಾನು ಕಾಸು ಕೊಡ್ತೀನಿ ಅಂತ ಹೇಳಿದ್ರು ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರು 4 ವರ್ಷದಿಂದ ನಾನು ಓಡಾಡ್ತಾ ಇದ್ದೀನಿ ಒಳಗಡೆ ನಮ್ಮನ್ನ ಬಿಡೋದೇ ಇಲ್ಲ ಫೋನ್ ನಂಬರ್ ಕೊಟ್ಟಿದ್ದಾರೆ ಮಾತಾಡು ಅಂತ ಹೇಳ್ತಾರೆ ಫೋನ್ ನಂಬರ್ ಕೊಟ್ಟು ಮಾತಾಡಿದ್ರೆ ಫೋನ್ ಮಾಡಿದ್ರೆ ರಿಸೀವ್ ಮಾಡೋದಿಲ್ಲ ಮಾತಾಡೋದಿಲ್ಲ ಗೇಟ್ ಒಳಗಡೆ ಬಂದ್ರೆ ವಾಚ್ಮನ್ ಹೇಳ್ತಾರೆ ಬಿಡಬೇಡ ಅವರನ್ನ ಅಂತ ಹೇಳ್ತಾರೆ ಆದರೆ ನಾವು ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ದಿನ ತಿರುಗಾಡ್ತಾನೆ ಇರ್ತೀವಿ ಇವತ್ತು ಬಾ ನಾಳೆ ಬಾ ಅಂತ ಹೇಳ್ತಾನೆ ಇದ್ದಾರೆ ನಾವು ಆದ್ರೂನು ತಿರುಗಾಡ್ತಾ ಇದ್ದೀರಿ ದೊಡ್ಡ ದೊಡ್ಡವರೆಲ್ಲ ಇದರಲ್ಲಿ ಇದ್ದಾರೆ ಒಳಗೊಳಗೆ ಎಲ್ಲ ತಿನ್ಕೊಂಡಿದ್ದಾರೆ ಅಂತ ಹೇಳ್ತಾವ್ರೆ ಜನಗಳೆಲ್ಲನೂ ಏನು ಅಂತ ನಮಗೆ ಇನ್ನು ಗೊತ್ತಾಗ್ತಾ ಇಲ್ಲ 4 ವರ್ಷದಿಂದ ಓಡಾಡ್ತಾನೆ ಇದ್ದೀರಿ ನಮಗೆ ಏನು ಪರಿಹಾರ ಕೊಟ್ಟೇ ಇಲ್ಲ ಅವರು ಏನು ಹೇಳ್ತಾರೆ ಆ ನೀವು ಯಂತ್ರಕ ಕಳಿಸಿದ್ದೀರಾ ಅದು ಹೇಳ್ತಾರೆ ಇವಾಗ ಇಲ್ಲಕ್ಕೆ ಹೋಗೋ ಇವರು ಹಾಗೆ ಹೇಳ್ತಾ ಕೈವಾ ಸತಿ ಬಂದೋಗಿದ್ದೀನಿ ಸ್ವಾಮಿ ಇಲ್ಲಿ ಆಫೀಸ್ಗೆ ಒಂದ ದಿನ ಆದ್ರೂ ನಮ್ಮ ಫೈಲ್ ಎತ್ತಿ ಯಾರು ಹಿಂಗ್ ನೋಡೋರಿಲ್ಲ ಮಾತಾಡೋರಿಲ್ಲ ಎಲ್ಲ ನಾವಿದ್ದೀರಿ ಅಂದ್ರು ನಾವು ಏನ ಕೊಡದೇ ಇಲ್ಲ ನಮ್ದು ಏನಾಯ್ತೋ ತೀರ್ಮಾನ ಮಾಡ್ರಿ ಅಂತ ಕುತ್ಕೊಂಡ್ರಿ ಅವಾಗ ನಾವೇ ಇದ್ದೀರಿ ಅಂತಂತ ನಿಂತರು ಯಾರವ್ರೆ ಇವತ್ತು ದಿನ ನಮ್ಗೆ ಇಲ್ಲಿ ಸಹಾಯನೇ ಮಾಡೋರಿಲ್ಲ ಸ್ವಾಮಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ರಾಜ್ಯದಲ್ಲಿ ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯ ನಡೆಯತಾ ಇದೆ ಕಂದಾಯ ಸಚಿವ ಅಶೋಕ್ ಇವತ್ತು ದೊಡ್ಡಬಳ್ಳಾಪುರದ ಹೊಸಹಳ್ಳಿ ಗ್ರಾಮದಲ್ಲಿ ವಾಸ್ತವ್ಯ ಹೂಡುವ ಮೂಲಕ ಅಧಿಕಾರಿಗಳ ನಡೆ ಗ್ರಾಮಗಳ ಕಡೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಏನೋ ಸಚಿವರಿಗೆ ಪೂರ್ಣಕುಂಭ ಸ್ವಾಗತವನ್ನು ಕೋರಲಾಗಿದೆ ಎತ್ತಿನಗಾಡಿಯಲ್ಲಿ ಮೆರವಣಿಗೆ ಮಾಡಲಾಗಿದೆ ಸಚಿವ ಅಶೋಕ್ ಹೊಸಹಳ್ಳಿಯ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕರ ಹಾಸ್ಟೆಲ್ನಲ್ಲಿ ಮಧ್ಯಾಹ್ನದ ಊಟ ಸೇರಿಸಿದ್ದಾರೆ ಸಮಾಜಕ್ಕೆ ಯಾವತ್ತೂ ನ್ಯಾಯ ಸಿಗುತ್ತೋ ಅಲ್ಲಿವರೆಗೂ ದೇಶ ಆಗಲಿ ರಾಜ್ಯ ಆಗಲಿ ಉದ್ಧಾರ ಆಗಲ್ಲ ಅಂತೇಳಿ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನು ಹೇಳಿದರು ಅಂಬೇಡ್ಕರ್ ಅನ್ನ ಪೂಜೆ ಮಾಡಿದ್ರೆ ಸಾಧ್ಯ ಅಂಬೇಡ್ಕರ್ ಅವರ ಉದ್ದೇಶ ಅಂಬೇಡ್ಕರ್ ಅವರ ಧ್ಯೇಯಗಳನ್ನು ನಾವು ಜನಸಾಮಾನ್ಯರಿಗೆ ತಲುಪಿದಾಗ ಮಾತ್ರ ಅದು ಕಾರ್ಯರೂಪಕ್ಕೆ ಬರಬೇಕು ತನಗೆ ಮನೆ ನೀಡುವಂತೆ ಅಜ್ಜಿಯೊಬ್ಬರು ವಿಜಯಪುರದ ಜಿಲ್ಲಾಧಿಕಾರಿ ಕಾಲಿಗೆ ಬಿದ್ದು ಬೇಡ್ಕೊಂಡಿದ್ದಾರೆ ವಿಜಯಪುರ ಡಿಸಿಪಿ ಸುನೀಲ್ಕುಮಾರ್ ಗ್ರಾಮ ವಾಸ್ತವ್ಯಕ್ಕಾಗಿ ದೇವರಹುಪ್ಪರಗಿ ತಾಲೂಕಿನ ಬೊಮ್ಮನಜೋಗಿ ಗ್ರಾಮಕ್ಕೆ ಅಂತ ಬಂದಿದ್ರು ಶಾಲೆ ದೇವಸ್ಥಾನ ದಲಿತ ಕಾಲೋನಿ ತಾಣಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ರು ಈ ವೇಳೆ ಗ್ರಾಮದ ಪಾರ್ವತಿ ಬಿರಾದಾರ ಅನ್ನೋ ಅಜ್ಜಿ ಡಿಸಿ ಪಾದಕ್ ನಮಸ್ಕಾರ ಮಾಡಿ ಮನೆ ನೀಡುವಂತೆ ಗೋಳನ್ನ ತೋಡ್ಕೊಂಡ್ರು ಅಜ್ಜಿಯ ಮನೆ 10 ವರ್ಷಗಳ ಹಿಂದೆ ಪಾಪ ಬೆಂಕಿಗೆ ಆಹುತಿ ಆಗ್ಬಿಟ್ಟಿದೆ ಗ್ರಾಮ ಸಭೆಯಲ್ಲಿ ನಿರ್ಧರಿಸಿ ಅಜ್ಜಿಗೆ ಮನೆ ನೀಡುವಂತೆ ಅಧಿಕಾರಿಗಳಿಗೆ ಡಿಸಿ ಸೂಚನೆಯನ್ನ ಕೊಟ್ರು ನೋಡಿ ಎಲ್ಲ ಊರಿನ ಜನ ಕೂಡ ಅರ್ಥ ಮಾಡ್ಕೋಬೇಕು ಬರುವುದೇ ಪಂಚಾಯತಿಗೆ ಇರುವುದೇ 20 ಮನೆಗಳು ಗ್ರಾಮ ಸಭೆಯಲ್ಲಿ ಮೆಂಬರ್ಸ್ ಕೂಡ ಇಲ್ಲಿದ್ದಾರೆ ಕೋಲಾರ ಎಪಿಎಂಸಿಯಲ್ಲಿ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಸರ್ಕಾರಿ ಜಮೀನಿನಲ್ಲಿ ಟೊಮ್ಯಾಟೊ ಕಸವಾಗಿ ಬೀಳ್ತಾ ಇದೆ ಮಾರುಕಟ್ಟೆ ಕಸ ವಿಲೇವಾರಿ ಆಗ್ತಾ ಇಲ್ಲ ಮಾರುಕಟ್ಟೆ ಮಂಡಳಿಯಿಂದಲೇ ಪ್ರವೀಣ್ ಎಂಬಾತನಿಗೆ ಗುತ್ತಿಗೆ ನೀಡಲಾಗಿದೆ ಪ್ರತಿ ತಿಂಗಳಿಗೆ 2.7 ಲಕ್ಷ ಗುತ್ತಿಗೆ ಹಣ ಪಾವತಿ ಮಾಡಲಾಗ್ತಾ ಇದೆ ಗುತ್ತಿಗೆದಾರ ತನ್ನ ಜಮೀನಲ್ಲೇ ಕಸ ವಿಲೇವಾರಿ ಮಾಡಬೇಕು ಆದರೆ ಸರ್ಕಾರಿ ಗೋಮಾಳ ಸಾರ್ವಜನಿಕ ಸ್ಥಳದಲ್ಲಿ ಕಸ ಸುರಿತಾ ಇದ್ದಾರೆ ಇದೆಲ್ಲ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ ಗುತ್ತಿಗೆದಾರನ ವಿರುದ್ಧ ಕ್ರಮಕ್ಕೆ ಸ್ಥಳೀಯರು ಆಗ್ರಹ ಮಾಡ್ತಾ ಇದ್ದಾರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸ್ವಚ್ಛತೆ ಎನ್ನುವುದು ದೂರವಾದ ಒಂದು ಮಾತು
ಒಂದು ಕಡೆ ಜಾಗದ ಸಮಸ್ಯೆ ಒಂದೊಂದು ಮತ್ತೊಂದು ಕಡೆ ಈ ಶುಚಿತ್ವದ ಹೆಸರಿನಲ್ಲಿ ಪ್ರತಿ ತಿಂಗಳು 3 ಲಕ್ಷ ರೂಪಾಯಿ ಟೆಂಡರ್ದಾರನಿಗೆ ಕೊಡ್ತಾ ಇದ್ದಾರೆ ಸರ್ಕಾರದಿಂದ ಆದರೆ ಆ ಟೆಂಡರ್ದಾರನು ಪರಿಸರಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಆ ಸಂಸ್ಕರಣೆ ಮಾಡಬೇಕು ಆ ಒಂದು ಕಸ ವಿಲೇವಾರಿಯನ್ನು ಗೋಮಾಳ ಜಮೀನು ರಸ್ತೆಗಳ ಬದಿ ಕೆರೆಗಳಲ್ಲಿ ಸುರಿತಾ ಇದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮೌನವಾಗಿದ್ದಾರೆ ಆ ಒಂದು ಅಧಿಕಾರಿಗಳು ಮತ್ತು ಅಲ್ಲಿನ ಆಡಳಿತ ಮಂಡಳಿಯನ್ನು ಕೇಳಿದರೆ ಏನು ಹೇಳ್ತಾರೆ ಅಂದರೆ ನಾವು ಕ್ರಮ ಕೈಗೊಳ್ಳಲು ಮುಂದಾದರೆ ಅವನು ಟೆಂಡರನ್ನು ಏನು ರದ್ದು ಮಾಡು ಅಂತ ಹೇಳ್ತಾನೆ ಆಗ ಶುಚಿತ್ವ ಅನ್ನೋದು ಕಾಣಿಸಲ್ಲ ಅಂತೇಳಿ ಬೇಜವಾಬ್ದಾರಿಯಿಂದ ಮಾತ್ರಗಳನ್ನು ಕೂಡ ಹೇಳ್ತಾ ಇದ್ದಾರೆ ಇಲ್ಲ ನಾವು ಈಗ ಪ್ರಸ್ತುತ ಒಂದು ಟೊಮೆಟೊ ಅಥವಾ ತ್ಯಾಜ್ಯ ವಿಲೇಯನ್ನು ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿರೋ ಥರ ಅವರು ಒಂದು ಸ್ವಂತ ಜಮೀನಿನಲ್ಲಿ ಅಥವಾ ಜಮೀನು ವ್ಯವಸ್ಥೆ ಮಾಡಿಕೊಂಡು ಅವರು ಅದನ್ನು ವಿಲೇವಾರಿ ಮಾಡಬೇಕು ಅನ್ನೋ ಒಂದು ಷರತ್ತನ್ನು ಹಾಕಿದ್ದೀವಿ ಆದರೆ ಇದನ್ನು ಆಧುನಿಕವಾಗಿ ಇದನ್ನು ನಿರ್ವಹಣೆ ತ್ಯಾಜ್ಯ ನಿರ್ವಹಣಾ ಘಟಕ ಸ್ಥಾಪನೆ ಮಾಡಿ ನೋ ವೇಸ್ಟ್ ಕಂಪನಿ ಮಲಪ್ಪುರಂ ಆ ಒಂದು ತ್ಯಾಜ್ಯ ನಿರ್ವಹಣಾ ಘಟಕವನ್ನು ಸ್ಥಾಪನೆ ಮಾಡ್ತೀವಿ ಅಂತೇಳಿದರೆ ಅವರು ಮುಂದಕ್ಕೆ ಬಂದು ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ಕೊಟ್ಟಿದ್ದಾರೆ ಅನುಮತಿ ಆದ ನಂತರ ನಾವು ಆ ಒಂದು ಪ್ರಾಜೆಕ್ಟನ್ನು ಕೈಗೆತ್ತಿಕೊಳ್ಳಲಾಗುತ್ತೆ ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ